हेलो गाइज वेलकम टू बैक माय यूट्यूब चैनल मत न्यू वीडियो जो न्यू रियल रिव्यू जो नानु बंदी गाइज नोडी इवत्तिन वीडियो नहीं पूर्ति वाच यी प्रॉफिट ऐपन अंत अर्थ आगते गाइज अप्लिकेशन बैंक नानु अप्लिकेशन बैंक सो डेली विदाउट इन्वेस्टमेंट फ्री आगे 20 रुपीस अप्रॉक्स 20 रुपीस वर्गू नहीं अर्निंग तकबहुदु अदू कूड़ा विदाउट इन्वेस्टमेंट बट अदे रीतिया अप्लिकेशन बैंक हेगे इदे अप्लिकेशन हेगे मत प्रॉफिट हे इधर बैंक वो रियल रिव्यूवन को नम यूजर्स नगे कमेंट मूलक केद्रु अप्लिकेशन शेयर मूलक नन के केद्रु सो अदे रीति नानूर बैंक वो रियल रिव्यूवन बैंक वो सर्चिंग मत अदे रीति नानूर अर्निंग कूड़ा गाइज नानु निम्गे प्रूफ आगे तोर्सकोड्तेने मत्ते अदे रीतिगे याव रीतिगे इदरल्लि इन्वेस्टमेंट माडिद्रे बेटर इरुत्ते मत्ते याव रीतिगे प्रॉफिट माड्कोळ्ळुत्ते अंत नानु निम्गे रियल आगि रिव्यू अन्नु माडि तोर्सकोड्तेने गाइज नोडि ई ओंदु अप्लिकेशन बग्गे एनिदे अंत पूर्तियागि ओपन माडि बिच मात्नाडोण बन्नि गाइज नोडि अप्लिकेशन लिंक डिस्क्रिप्शन अल्लि कोट्टिर्तीनि होगि डिस्क्रिप्शन इंद नीवु रजिस्टर् आगि सो सिंपल आगि रजिस्टर् आगि सिंपल आगि रजिस्टर् आद तक्षण इदरिंद नोडि यावदे रीतिगे इन्वेस्टमेंट इल्ल सो यावरिगे इन्वैट् माडक्कागुत्ते यारिगे इन्वैट् माडक्कागल्ल पूर्ति ಎಲ್ಲರೂ ಕೂಡ ಮಸ್ಟ್ ಟು ಮಸ್ಟ್ ರಿಜಿಸ್ಟರ್ ಆಗಿ ಸೊ ಡೋಂಟ್ ವರಿ ಬಟ್ ಅದೇ ರೀತಿಗೆ ಈ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ತುಂಬಾ ದಿನದಿಂದ ಲಾಂಚ್ ಆಗಿದೆ ಸೊ 1 ಮಂತ್ ಮೇಲಾಯಿತು ಈ ಒಂದು ಅಪ್ಲಿಕೇಶನ್ ಆರಾಮಾಗಿ ಇಲ್ಲಿ ಪೇಮೆಂಟ್ ಅನ್ನು ಕೊಡ್ತಾ ಇದೆ ಬಟ್ ಯಾವುದೇ ರೀತಿಯಾಗಿ ತೊಂದರೆ ಇದರಲ್ಲಿ ಇಲ್ಲ ಸೊ ಹಾಗಾದ್ರೆ ಇದರ ಒಂದು ರಿಯಲ್ ಏನಿದೆ ಸೊ ಇದರ ಒಂದು ಯಾವ ರೀತಿಯಾಗಿ ಇದು ಕೆಲಸ ಮಾಡುತ್ತೆ ಸೊ ಅದೇ ಕೂಡ ಹೇಳ್ತೀನಿ ನೋಡಿ ಒಂದು ನಿಕ್ ನೇಮ್ ಮೊಬೈಲ್ ನಂಬರ್ ಮತ್ತೆ ಅದೇ ರೀತಿಯಾಗಿ OTP ಅನ್ನು ಹಾಕಿ ಪಾಸ್ವರ್ಡ್ ಅಗೇನ್ ಪಾಸ್ವರ್ಡ್ ಹಾಕಿ ಇಲ್ಲಿ ರಿಜಿಸ್ಟರ್ ಆಗಿ ನೆಕ್ಸ್ಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಇಷ್ಟೇ ಇಷ್ಟ ಮಾಡ್ಕೊಂಡ ತಕ್ಷಣ ನೀವು ಆರಾಮಾಗಿ ಏನು ಮಾಡಬಹುದುಪ್ಪ ಅಂತಂದ್ರೆ ಇಲ್ಲಿ ಆರಾಮಾಗಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋ ಅಪ್ಲಿಕೇಶನ್ ಅಲ್ಲಿ ನೀವು ಸೈನ್ ಇನ್ ಆಗಿ ಸೈನ್ ಇನ್ ಆದ ತಕ್ಷಣ ನೀವು ಕೆಲಸ ಮಾಡೋದು ಏನು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ತಕ್ಷಣ ನಾನು ಇಲ್ಲಿ ತೋರಿಸ್ತಾ ಇದೀನಿ ಫ್ರೆಂಡ್ಸ್ ನಿಮಗೆ ಯಾವ ರೀತಿಗೆ ನ್ಯೂ ಯೂಸರ್ಸ್ ರಿಜಿಸ್ಟರ್ ಆಗ್ತಾ ಇರಿದ್ರೆ ಯಾವ ರೀತಿಗೆ ಗಿಫ್ಟ್ ಸಿಗ್ತಾ ಇದೆ ಅಂತ ಅವರಿಗೆ ಪೂರ್ತಿಯಾಗಿ ಗೊತ್ತಿದೆ ಸೋ ಗೈಸ್ ಹಾಗಾದ್ರೆ ಇಲ್ಲಿ ನೋಡಿ ಇಲ್ಲಿ ಪ್ರಾಜೆಕ್ಟ್ ಅಂತ ಆಪ್ಷನ್ ಇದೆ ಪ್ರಾಜೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತೇನೆ ಫ್ರೆಂಡ್ಸ್ ಇಲ್ಲಿ 0 ರೂಪೀಸ್ ಅಂತ ಕಾಣಿಸ್ತಾ ಇರಬಹುದು 0 ರೂಪೀಸ್ ಪ್ರೈಸ್ ಡೈಲಿ ಇನ್ಕಮ್ ಬಂದ್ಬಿಟ್ಟು 18.72 ಪೈಸೆ ಸೊ ಈ 18.72 ಪೈಸೆ ಇದೆ ಬೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಬೈ ಮಾಡ್ಕೊಂಡಿದ್ದೀನಿ ಒಂದ್ಸಲ ಬೈ ಮಾಡ್ಕೊಂಡ್ರೆ ಸಕ್ಸಸ್ಫುಲ್ ಆಗುತ್ತೆ ಇಲ್ಲಿ ಪರ್ಚೇಸ್ ರೆಕಾರ್ಡ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೋಡ್ತಾ ಇರಬಹುದು ನಾನು ಬೈ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನನಗೆ ಇನ್ಕಮ್ ಎಷ್ಟಾಗಿದೆ 101.40 ರೂಪಾಯಿ ಇನ್ಕಮ್ ಆಗಿದೆ ಅದು ಕೂಡ ವಿತೌಟ್ ಇನ್ವೆಸ್ಟ್ಮೆಂಟ್ ಎನಿ 1 ರೂಪೀಸ್ ಕೂಡ ನಾನು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಹಾಗಾದ್ರೆ ಗೈಸ್ ನಿಮಗೆ ಅರ್ಥ ಆಗಿರಬಹುದು ನಾನು ಯಾವುದೇ ರೀತಿಗೆ 1 ರೂಪೀಸ್ ದುಡ್ಡನ್ನು ಇಲ್ಲಿ ಹಾಕಿಲ್ಲ ಸೊ ಓನ್ಲಿ ರಿಜಿಸ್ಟರ್ ಆಗಿ ಇದನ್ನು ಪ್ಯಾಕೇಜ್ ಅನ್ನು ಬೈ ಅಂದ್ರೆ 0 ರೂಪೀಸ್ನಲ್ಲಿ ಬೈ ಮಾಡಿ ಬಿಟ್ಟರೆ ಸಾಕು ಸೊ ನಿಮಗೆ ಅಪ್ಲಿಕೇಶನ್ ನೀವು 1 ತಿಂಗಳು ಬಿಟ್ಟು ಓಪನ್ ಮಾಡಿ ನೀವು ವಿಡ್ರಾ ಮಾಡ್ಕೊಂಡ್ರು ಕೂಡ ನಡೆಯುತ್ತೆ ಸೊ ಡೋಂಟ್ ವರಿ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಎಲ್ಲರೂ ಮಸ್ಟ್ ಮಸ್ಟ್ ಇಲ್ಲಿ ರಿಜಿಸ್ಟರ್ ಆಗಿ ಇನ್ನು ನೆಕ್ಸ್ಟ್ ನೋಡಿ ಅಪ್ಲಿಕೇಶನ್ ಅಲ್ಲಿ ನೀವು ಇದು ನೋಡಿ ಇಲ್ಲಿ ಇನ್ಕಮ್ ಎಷ್ಟು ಸಿಗುತ್ತೆ ಡೈಲಿ 18.20 ರೂಪಾಯಿ ಸಿಗುತ್ತೆ ಓಕೆ ಸೊ ಇನ್ನು ನೆಕ್ಸ್ಟ್ ಆಪ್ಷನ್ ಇದೆ ಇದರಲ್ಲಿ 1000 ರೂಪಾಯಿದು ಗೈಸ್ 1000 ರೂಪಾಯಿದು ಮಿನಿಮಮ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಇದೆ ಸೊ ಡೈಲಿ 8 ರೂಪಾಯಿ ಆಗುತ್ತೆ 82 ರೂಪಾಯಿ ಆಗುತ್ತೆ ಸೊ ಹಾಗಾದ್ರೆ ಬನ್ನಿ ಕ್ಯಾಲ್ಕುಲೇಟರ್ ಓಪನ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನೋಡೋಣ ಏನಾಗುತ್ತೆ ಅಂತ 82 ರೂಪೀಸ್ ಪಾಯಿಂಟ್ ಎಷ್ಟಿದೆ ಸೊ 82 ರೂಪೀಸ್ ಪಾಯಿಂಟ್ 08 ಅಂತ ಹಿಡಿಯೋಣ ಸೊ ಅಥವಾ 80 ಪೈಸೆ ಇದೆ ಸೊ ಓಕೆ 82 ರೂಪೀಸ್ 80 ಪೈಸೆ ಸೊ 82 ರೂಪೀಸ್ 80 ಪೈಸೆ ಅಂದರೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎಷ್ಟು 1000 ರೂಪಾಯಿ 1000 ರೂಪಾಯಿನಲ್ಲಿ ಎಷ್ಟು ರೂಪಾಯಿ 82 ರೂಪೀಸ್ 80 ಪೈಸೆ ಓಕೆ ನಿಮಗೆ ಎಷ್ಟು ರೂಪಾಯಿ 12 ಡೇಸ್ 12 ದಿನದಲ್ಲಿ ನಿಮ್ಮ ಒಂದು ಈ ಒಂದು ಅಮೌಂಟನ್ನು ನಿಮಗೆ ರಿಕವರ್ ಆಗುತ್ತೆ ಓಕೆ ಡೋಂಟ್ ವರಿ 12 ದಿನ ಅಪ್ಲಿಕೇಶನ್ ರನ್ ಆಗೋದು ತುಂಬ ಸುಲಭ ಸೊ ಇವಾಗ ನೋಡಿ ಅಪ್ಲಿಕೇಶನ್ ಬಹಳ ದಿನಗಳ ಹಿಂದೆ ರನ್ ಆಗಿದೆ ಸೊ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರಿಪ್ಪ ಅಂತಂದರೆ 10 ರಿಂದ 12 ದಿನಗಳಲ್ಲಿ ನಿಮಗೆ ಇನ್ಕಮ್ ಆಗುತ್ತೆ ಸೊ ಅಕಸ್ಮಾತ್ ಸೊ ನೋಡಿ ನೀವು ಸ್ವಲ್ಪ ಫ್ರೆಂಡ್ಗೆ ಇನ್ವೈಟ್ ಮಾಡ್ತೀರಾ ಅಂದರೂ ಕೂಡ ಅರ್ನಿಂಗ್ ಆಗುತ್ತೆ ಬಟ್ 12 ದಿನ ಅಲ್ಲ ನಾನು ಇದ್ರ ಒಳಗೆ ರಿಕವರ್ ಮಾಡ್ಕೋಬೇಕು ಗೈಸ್ ಅದನ್ನು ಕೂಡ ಇಂಪಾಸಿಬಲ್ ಇದೆ ಸೊ ಇಂಪಾಸಿಬಲ್ ಅಲ್ಲ ಪಾಸಿಬಲ್ ಇದೆ ಸಾರಿ ಫಾರ್ ನಾನು ಇಂಪಾಸಿಬಲ್ ಅಂತ ಹೇಳಿದೆ ಸಾರಿ ಬಟ್ ಪಾಸಿಬಲ್ ಇದೆ ಸೊ ಯಾವ ರೀತಿಯಾಗಿ ಅಂತ ನೋಡಿ ಗೈಸ್ ನೋಡಿ ನಿಮಗೆ ಫ್ರೀಯಾಗಿ 18 ರೂಪೀಸ್ದು ಸಿಗ್ತಾ ಇದೆ ಸೊ ಇದು ಎಷ್ಟು ದಿನಗಳವರೆಗೆ ವ್ಯಾಲಿಡಿಟಿ ಇರುತ್ತೆ ಅಂತ ನೀವು ನೋಡ್ಕೋಬೋದು ಇಲ್ಲಿ ಪರ್ಚೇಸ್ ರೆಕಾರ್ಡ್ಸ್ನಲ್ಲಿ ಹೋಗಿ ಯಾವಾಗ ಪರ್ಚೇಸ್ ಮಾಡಿದಿರಿ ಅಂತ ನಿಮಗೆ ತೋರಿಸುತ್ತೆ ಸೊ ಇದು ಪರ್ಚೇಸ್ ಮಾಡಿದ್ರಾಗಿ ನಿಮಗೆ ನನಗೆ 100 ರೂಪೀಸ್ ಇವಾಗ ಅರ್ನಿಂಗ್ ಆಗಿದೆ ಮತ್ತು ಅದೇ ರೀತಿಗೆ ಡೈಲಿ ಅರ್ನಿಂಗ್ ಕೂಡ ಆಗ್ತಾ ಇದೆ ಇನ್ನೂ ಕೂಡ ನನಗೆ ಡೈಲಿ ಅರ್ನಿಂಗ್ ಆಗ್ತಾ ಇದೆ ಹಾಗಾದರೆ ಗೈಸ್ ನೋಡಿ ಇದು ಇದರಲ್ಲಿ ಅಂದ್ಕೊಳ್ಳಿ ಮಿನಿಮಮ್ ಏನಿಲ್ಲ ಅಂದರೂ 100 ರೂಪೀಸ್ ಅರ್ನಿಂಗ್ ಆಗುತ್ತೆ ಸೊ ನಾನು 100 ರೂಪೀಸ್ ಇವಾಗ ಆಲ್ರೆಡಿ ಅರ್ನಿಂಗನ್ನು ಮಾಡಿದ್ದೀನಿ ಸೊ 18 ರೂಪಾಯಿ 72 ಪೈಸೆ ಇದು 10 ಡೇಸ್ವರೆಗೂ 18
टू सारी 18 रूपाय 72 पैसे इंटू 10 10 डेज वर्गू नड़ीये अंत सो ओके 187 रूपाय बंतु सो इवग प्लस प्लस नान नोडी एनु माड्तेनप्प अंतंद्रे नीवु 1000 रूपाय इन्वेस्टमेंट माड्तीरा सो डेली इनकम एष्टु आगुत्ते 82 रूपाय पॉइंट 80 पैसे आगुत्ते डेली सो सारी इदु नानु ಸಾರಿ ನೋಡಿ ಫ್ರೆಂಡ್ಸ್ ಇಲ್ಲಿ ಏನು ಮಾಡ್ತೀನಪ್ಪ ಅಂತಂದರೆ ಇನ್ನೊಂದು ಸಲ ನಿಮಗೆ ಹೇಳ್ಕೊಡ್ತೇನೆ ಕ್ಲಿಯರ್ ಆಗಿ 18 ರೂಪಾಯಿ 72 ಪೈಸೆ ನನಗೆ ಫ್ರೀ ಬಂದಿರೋದು ಅರ್ಥ ಮಾಡ್ಕೊಳ್ಳಿ ಫ್ರೀ ಬಂದಿರೋದು ಅರ್ನಿಂಗ್ ಆಗುತ್ತೆ 10 ದಿನ ನಡೆಯುತ್ತಪ್ಪ ಅಂತಂದರೆ ಸೊ 187 ರೂಪಾಯಿ ಅರ್ನಿಂಗ್ ಆಗುತ್ತೆ ಸೊ ಪ್ಲಸ್ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ನೀವು 1000 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದ್ರಪ್ಪ ಅಂತಂದರೆ 82 ರೂಪಾಯಿ 80 ಪೈಸೆ ನಿಮಗೆ ಬರುತ್ತೆ ಇದು ಎಷ್ಟು 10 ದಿನ ಹಿಡೀತೀನಿ ನಾನು 10 ದಿನ ನಡೀತಪ್ಪ ಅಂತಂದರೆ 1015 ರೂಪಾಯಿ ಆಗುತ್ತೆ ಅಂದ್ರೆ ಟೋಟಲ್ ಆಗಿ ನೀವು 10 ದಿನದಲ್ಲಿ ಇದರಲ್ಲಿ ಹಾಕಿರೋ ಒಂದು ಅಮೌಂಟ್ ಅನ್ನು ರಿಕವರ್ ಮಾಡ್ಕೋಬಹುದು ಇನ್ನು ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ 5 ಡೇಸ್ ಗೆಲ್ಲ ಅಂದ್ರೆ 5 ದಿನಗಳಿಂದ 6 ದಿನಗಳ ಒಂದಸಲ ವಿಡ್ರಾ ತಗೋತಾ ಹೋಗೋದು ಅದು 5500 ರೂಪಾಯಿ ಫ್ರೆಂಡ್ಸ್ ನೋಡಿ 10 ದಿನದಲ್ಲಿ ನಿಮ್ಮದು ಅಮೌಂಟ್ ಹಾಕಿರೋ ಅಮೌಂಟ್ ರಿಕವರ್ ಆಗುತ್ತೆ ಸೋ ನೆಕ್ಸ್ಟ್ ನೀವು ಅಪ್ಲಿಕೇಶನ್ ಎಷ್ಟು ದಿನ ನಡೆಯುತ್ತೆ ಅಷ್ಟು ದಿನಗಳವರೆಗೂ ನೀವು ಆರಾಮಾಗಿ ಪ್ರಾಫಿಟ್ ನಲ್ಲಿ ಇರ್ತೀರ ಸೋ ಇದು 3 ತಿಂಗಳು ವ್ಯಾಲಿಡಿಟಿ ಇರುತ್ತೆ ಅನ್ಸುತ್ತೆ ಸೋ ವ್ಯಾಲಿಡಿಟಿ ನೋಡ್ಕೊಂಡು ನೀವು ನೆಕ್ಸ್ಟ್ 10 ದಿನದಲ್ಲಿ ನಿಮ್ಮ ಅಮೌಂಟ್ ರಿಕವರ್ ಆಗೈತಪ್ಪ ಅಂತಂದ್ರೆ ನೆಕ್ಸ್ಟ್ ನೀವು ಪ್ರಾಫಿಟ್ನಲ್ಲಿ ಇರ್ತೀರ ಸೊ ನೆಕ್ಸ್ಟ್ ನೀವು ಇದರಲ್ಲಿ ಮಿನಿಮಮ್ ವಿಡ್ರಾ ಬಂದುಬಿಟ್ಟು 500 ರೂಪಾಯಿ ಇದೆ ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ ಮೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೋಡ್ತಾ ಇರ್ಬೋದು 103 ರೂಪಾಯಿ ನನಗೆ ಅರ್ನಿಂಗ್ ಆಗಿದೆ ವಿಡ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡೆ ಕ್ಲಿಕ್ ಮಾಡ್ಕೊಂಡಾಗ ನೋಡ್ತಾ ಇರ್ಬೋದು 9 ರಿಂದ 6 ಪಿ ಎಂ ವರೆಗೆ ಇಲ್ಲಿ ವಿಡ್ರಾಲನ್ನು ತೊಗೋಬೋದು ಮಿನಿಮಮ್ ವಿಡ್ರಾ ಬಂದುಬಿಟ್ಟು 500 ರೂಪಾಯಿ ಇದೆ ಡೈಲಿ 82 ರೂಪಾಯಿ ಅರ್ನಿಂಗ್ ಆದರೆ ಇಲ್ಲಿ ನೀವು ಪ್ರತಿ 6 ದಿನದಿಂದ 7 ದಿನಗಳ ದಿನಗಳ ನಂತರ ಅಂದರೆ ಪರ್ ವೀಕ್ಗೆ ನೀವು 500 ಅಂತ ವಿಡ್ರಾ ತಗೋತಾ ಹೋಗ್ಬೋದು ಸೊ ಈಸಿ ಇದೆ ಸೊ 10 ಡೇಸ್ ವರೆಗೂ ಅಪ್ಲಿಕೇಶನ್ ರನ್ ಆಯಿತು ಅಪ್ಪ ಅಂದರೆ ನಿಮ್ಮದು ಅಮೌಂಟ್ ರಿಕವರ್ ಆಗುತ್ತೆ ಸೊ ಆರಾಮಾಗಿ ನೀವು ರಿಕವರ್ನ ಕೂಡ ಮಾಡ್ಕೋಬಹುದು ಸೊ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಪ್ಪ ಅಂತಂದರೆ ನಿಮ್ಮ ಒಂದು ಓನ್ ರಿಸ್ಕ್ ಮೇಲೆ ಮಾಡಬೇಕಾಗತ್ತೆ ಗೈಸ್ ಯಾವುದೇ ರೀತಿಯಾಗಿ ನಾನು ರೆಕಮೆಂಡ್ ಮಾಡೋದಿಲ್ಲ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಬಟ್ ನೀವು ಅರ್ನಿಂಗನ್ನು ಮಾಡಬೇಕು ಪ್ರಾಫಿಟನ್ನು ತೊಗೋಬೇಕಪ್ಪ ಅಂತಂದರೆ ನೀವು ಒಂದು ಓನ್ ರಿಸ್ಕನ್ನು ತೊಗೋತೀರ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿ ಯಾರು ಬೇಗ ಇನ್ವೆಸ್ಟ್ಮೆಂಟ್ನ ಮಾಡ್ತೀರಾ ಸೊ ಅವರು ಜಾಸ್ತಿ ರಿಸ್ಕ್ ತೊಗೊಳ್ಳಲ್ಲ ಯಾರು ಲೇಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅವರು ರಿಸ್ಕ್ ಜಾಸ್ತಿ ಆಗುತ್ತೆ ಯಾರು ಲೇಟ್ ಬೇಗ ಇನ್ವೆಸ್ಟ್ ಮಾಡ್ತೀರ ಅವ್ರದ್ದು ರಿಸ್ಕ್ ಕಡಿಮೆ ಆಗುತ್ತೆ ಈ ರೀತಿಯಾಗಿ ಬ್ಯಾಂಕ್ ಡೀಟೇಲ್ಸನ್ನು ಕರೆಕ್ಟಾಗಿ ಹಾಕಿ 9 ರಿಂದ 6 ಗಂಟೆವರೆಗೂ ಯಾರು ವಿಡ್ರಾ ಮಾಡ್ತಾರೆ ಅವ್ರಿಗೆ ವಿಡ್ರಾ ಆರಾಮಾಗಿ ಮತ್ತು ಇನ್ಸ್ಟೆಂಟಾಗಿ 24 ಅವರ್ಸ್ ಒಳಗೆ ಬರುತ್ತೆ ಮತ್ತು ಅದೇ ರೀತಿಯಾಗಿ ಯಾರು ಲೇಟಾಗಿ 6 ಗಂಟೆಯ ನಂತರ ವಿಡ್ರಾ ಮಾಡ್ತಾರೆ ಅದು ನೆಕ್ಸ್ಟ್ ಡೇ ಅವರಿಗೆ ವಿಡ್ರಾ ಬರುತ್ತೆ ಸೊ ಈ ರೀತಿಯಾಗಿ 500 ರುಪೀಸ್ ಮಿನಿಮಮ್ ವಿಡ್ರಾ ಇಲ್ಲೇ ಇಲ್ಲಿ ಬ್ಯಾಂಕ್ ನೇಮು ಮೊಬೈಲ್ ನಂಬರು ಇಲ್ಲಿ ಬ್ಯಾಂಕ್ ಅಕೌಂಟ್ ಇದು ಸಾರಿ ಬ್ಯಾಂಕ್ ಏನಿದೆ ನೋಡಿ ಹೆಸರು ಸಾರಿ ಇಲ್ಲಿ ನೋಡಿ ನೇಮ್ ಸೊ ನಿಮ್ಮ ಒಂದು ನೇಮ್ ಹಾಕಿ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಬ್ಯಾಂಕ್ ಅಂತ ಆಪ್ಷನ್ ಇದೆ ನೋಡಿ ಇಲ್ಲಿ ಬ್ಯಾಂಕ್ ಅಕೌಂಟ್ ಯಾವ ನಿಮ್ಮೊಂದು ಎಂಟರ್ ಯುವರ್ ಬ್ಯಾಂಕ್ ಅಂತ ಆಪ್ಷನ್ ಇದೆ ನೋಡಿ ಎಂಟರ್ ಯುವರ್ ಬ್ಯಾಂಕ್ ಆಪ್ಷನ್ ಅಪ್ಪ ಅಂತಂದರೆ ಯಾವ ಒಂದು ಬ್ಯಾಂಕ್ ಇದೆ ಅದರ ಒಂದು ನೇಮ್ ಹಾಕಿ ಓಕೆ ಮತ್ತು ಇಲ್ಲಿ IFSC ಕೋಡ್ ಇಲ್ಲಿ ಲಾಸ್ಟಿಗೆ ಬ್ಯಾಂಕ್ ಅಕೌಂಟ್ ಅಂತ ಇದೆ ಅಕೌಂಟ್ ನಂಬರ್ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ಬೋದು ನನಗೆ ಹೇಳೋಕ್ಕೆ ಇಲ್ಲಿ ಕನ್ಫ್ಯೂಸ್ ಆಗ್ತಾ ಇದೆ ನಿಮಗೂ ಕನ್ಫ್ಯೂಸ್ ಆಗ್ಬೋದು ಇಲ್ಲಿ ನೋಡಿ ಅಕೌಂಟ್ ಯಾರ ಹೆಸರು ಮೇಲಿದೆ ಅವ್ರ ಹೆಸರು ಮೊಬೈಲ್ ನಂಬರು ಇಲ್ಲಿ ಬ್ಯಾಂಕ್ನ ಹೆಸರು Paytm ಪೇಮೆಂಟ್ಸ್ ಬ್ಯಾಂಕ್ ಹಾಕ್ತಿದ್ದೀರಿ ಅದು ಇಲ್ಲಾಂದರೆ SBI ಇದ್ರೆ ಅದು ಸೊ ಬ್ಯಾಂಕ್ ಹೆಸರು ಆಮೇಲೆ IFSC ಕೋಡು ಆಮೇಲೆ ಅಕೌಂಟ್ ನಂಬರ್ ಆಮೇಲೆ ಇಲ್ಲಿ ಅಮೌಂಟ್ ಎಷ್ಟಾಗುತ್ತೆ ಅಷ್ಟು ಹಾಕಿ ಇಲ್ಲಿ ವಿಡ್ರಾ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ವಿಡ್ರಾವನ್ನು ತೊಗೋಬೋದು ಬೆಸ್ಟ್ ಇದೆ ಪರ್ ಅವರ್ಗೆ ಇಲ್ಲಿ 78 ಪೈಸ ಇಲ್ಲಿ ನಿಮಗೆ ಅರ್ನಿಂಗ್ ಆಗುತ್ತೆ ಇನ್ವೈಟ್ ಫ್ರೆಂಡ್ಸ್ ಅಂತ ಆಪ್ಷನ್ ಇದೆ ಪರ್ ಇನ್ವೈಟ್ಗೆ ನೀವು ಆರಾಮಾಗಿ ಕಮಿಷನ್ ಕೂಡ ತೊಗೋಬೋದು ಇನ್ವೈಟ್ ಕೂಡ ಮಾಡ್ಕೋಬೋದು ಈಸಿಯಾಗಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಇಲ್ಲಿ ಸ್ಪಿನ್ಗಳಿರ್ತವೆ ಸೊ ಆರಾಮಾಗಿ ಇಲ್ಲಿ ನೀವು ಫಸ್ಟ್ ಆಫ್ ಆಲ್ ಒಂದು ಸ್ಪಿನ್ ಸಿಗುತ್ತೆ ಅದನ್ನು ಸ್ಪಿನ್ ಕೂಡ ಮಾಡ್ಕೋಬೋದು ನೆಕ್ಸ್ಟ್ ನೀವು ಯಾವುದೇ ರೀತಿಗೆ ಇಲ್ಲಿ ಸ್ಪಿನ್ನನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ ಕಸ್ಟಮರ್ ಸರ್ವಿಸ್ ಅಂತ ಆಪ್ಷನ್ ಇದೆ ಟೆಲಿಗ್ರಾಮ್ ಚಾನಲ್ ಇದೆ ಟೆಲಿಗ್ರಾಮ್ ಸಾರಿ ವಾಟ್ಸಪ್ ಗ್ರೂಪ್ ಇದೆ ಮತ್ತು ಅದೇ ರೀತಿಯಾಗಿ ವಾಟ್ಸಪ್ ಕಸ್ಟಮರ್ ಕೇರ್ ನಂಬರ್ ಕೂಡ ಇದೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಯಾವುದೇ ನೀವು ನಿಮಗೆ ಯಾವುದೇ ಫೇಕ್ ಆಗಿ ಮೆಸೇಜ್ ಬರಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಬರಲಿ ಅಥವಾ ನಾರ್ಮಲ್ ಮೆಸೇಜ್ ಬರಲಿ ಯಾವುದೇ ರೀತಿಯಾಗಿ ನಿಮಗೆ ದುಡ್ಡು ಕೊಡಿ ಅಂತ ಕೇಳಿದ್ರೆ ಯಾರು ರೀತಿಯಾಗಿ ದುಡ್ಡನ್ನು ಕೊಡೋಕೆ ಹೋಗಬೇಡಿ ಇದು ನನ್ನ ಪರ್ಸ್ನಲ್ ಆಗಿ ನಾನು ಹೇಳ್ತಾ ಇದ್ದೀನಿ ಅಥವಾ ನಮ್ಮ ಹೆಸರು ತೊಗೊಂಡು ನನ್ನ ಸ್ಟಾರ್ಟೆಕ್ ಕನ್ನಡ ಅಂತ ಒಂದು ಹೆಸರು ತೊಗೊಂಡು ನಿಮ್ಗೆ ಯಾರಾದರೂ ಫ್ರಾಡ್ ಮಾಡೋಕೆ ಬಂದರೆ ಯಾರಾದರೂ ಅಮೌಂಟ್ ಕೇಳಿದ್ರೆ ಯಾರಾದರೂ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವುದೇ ರೀತಿಯಾಗಿ ನೀವು ದುಡ್ಡನ್ನು ಕೊಡೋಕೆ ಹೋಗಬೇಡಿ ಯಾವುದೇ ರೀತಿಯಾಗಿ ಫೈನಾನ್ಸಿಯಲ್ ಆಗಿ ತೊಂದರೆ ಮಾಡ್ಕೊಳೋಕೆ ಹೋಗಬೇಡಿ ಇನ್ವೈಟ್ ಮಾಡೋದಿತ್ತಂದರೆ ಇಲ್ಲಿ ಇನ್ವಿಟೇಷನ್ ಅಂತ ಆಪ್ಷನ್ ಇರುತ್ತೆ ಇನ್ವಿಟೇಷನ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ನೀವು ಫ್ರೆಂಡ್ಗೆ ಇನ್ವೈಟ್ ಮಾಡ್ಬೋದು ಮತ್ತು ಇಲ್ಲಿ ಡೈಲಿ ಸೈನ್ ಇನ್ ಅಂತ ಆಪ್ಷನ್ ಇರುತ್ತೆ ಸೈನ್ ಇನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಡೈಲಿ ಸೊ 2 ರುಪೀಸ್ 2 ರುಪೀಸ್ ಈ ರೀತಿಯಾಗಿ ಸಿಗ್ತಾ ಹೋಗುತ್ತೆ ಆರಾಮಾಗಿ ಇಲ್ಲಿ ಅರ್ನಿಂಗನ್ನು ಕೂಡ ಮಾಡ್ಕೋಬಹುದು
ಸೊ ಬೆಸ್ಟ್ ಇದೆ ಅರ್ನಿಂಗ್ ಮಾಡೋಕೆ ಹೋಗಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದ್ದ ಲಿಂಕ್ ಇಂದ ನೀವು ಸೈನ್ ಅಪ್ ಆಗಿ ಇವತ್ತೇ ಅರ್ನಿಂಗ್ ಸ್ಟಾರ್ಟ್ ಮಾಡೋದಿದ್ರೆ ಇವತ್ತೇ ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟಾರ್ಟ್ ಮಾಡಿ ಬಟ್ ಇನ್ವೆಸ್ಟ್ಮೆಂಟ್ ಮಾಡೋದು ನಿಮ್ಮ ಒಂದು ಓನ್ ರಿಸ್ಕ್ ಮೇಲಾಗುತ್ತೆ ಗೈಸ್ ನೋಡಿ 10 ದಿನದಲ್ಲಿ ನೀವು ಇಲ್ಲಿಂದ ರಿಕವರ್ ಮಾಡ್ಕೋಬಹುದು ಅಮೌಂಟನ್ನು ಫ್ರೆಂಡ್ಸ್ 10 ದಿನ ಅಪ್ಲಿಕೇಶನ್ ನಡೆಯೋದು ತುಂಬ ಸುಲಭ ಸೊ ಆರಾಮಾಗಿ ಇವಾಗ 1 ಮಂತ್ ಮೇಲ್ಗಡೆ ಆಯಿತು ನಡ್ಕೊತಾ ಬಂದಿದೆ ಇನ್ನೂ 10 ದಿನ ನಡೆದ್ರೆ ನಿಮ್ಮ ಒಂದು ಲಕ್ ಓಪನ್ ಆಗುತ್ತೆ ಅಂತ ಅರ್ಥ ಸೊ ಗೈಸ್ ನೋಡಿ ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಾನು ರಿಯಲ್ ರಿವ್ಯೂ ಅನ್ನು ಮಾಡಿದ್ದೀನಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಇದೇ ರೀತಿಗೆ ವಿಡಿಯೋ ಬಗ್ಗಿದ್ರೆ ಮತ್ತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ಟೆಲಿಗ್ರಾಮ್ ಇಲ್ಲಿವರೆಗೂ ಜಾಯಿನ್ ಆಗಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಹೋಗಿ ಜಾಯಿನ್ ಆಗಿ ಲಿಂಕ್ ವರ್ಕ್ ಆಗಿಲ್ಲ ಅಂದರೆ ಸ್ಟಾರ್ ಟೆಕ್ ಕನ್ನಡ ಅಂತ ಸರ್ಚ್ ಮಾಡಿ ಗೈಸ್ ಈ ಒಂದು ಟೆಲಿಗ್ರಾಮ್ ಚಾನಲ್ನಲ್ಲಿ ನಾನು ಎಲ್ಲ ಒಂದು ಪೇಮೆಂಟ್ ಪ್ರೂಫ್ಗಳನ್ನು ಅದರ ಒಂದು ಅಪ್ಡೇಟ್ಸನ್ನು ಅಪ್ಲಿಕೇಶನ್ ಯಾವಾಗ ಕ್ಲೋಸ್ ಆಗುತ್ತೆ ಯಾವಾಗ ಅಲ್ಲಿವರೆಗೂ ನಡೆಯುತ್ತೆ ಅಂತ ಎಲ್ಲ ಒಂದು ಅಪ್ಡೇಟ್ಸನ್ನು ನಾನು ಟೆಲಿಗ್ರಾಮ್ನಲ್ಲಿ ಕೊಡ್ತಾ ಇರ್ತೀನಿ ಹಾಗಾದರೆ ಬನ್ನಿ ಗೈಸ್ ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾ ಇರಿ ಟೇಕ್ ಕೇರ್ ಬಾಯ್.